ಶ್ರೀ ಅಗ್ನಿವಂದನಾಯ ಸ್ವಾಮಿ ಜಯಂತಿಯನ್ನು ಅಗ್ನಿವಂಶ ಕ್ಷತ್ರಿಯ ಸಮಾಜವು ವಾಸಿಸುವ ಹಳ್ಳಿ ಪಟ್ಟಣ ನಗರಗಳಲ್ಲಿ ಆಚರಿಸಲು ಕುಲದ ಯಜಮಾನರುಗಳು ಕರೆ ಕೊಟ್ಟಿರುವುದು ಸಂತೋಷದ ವಿಷಯ ಎಂದು ಹಿರಿಯ ಮುಖಂಡ ಹಾಗೂ ಮಾಜಿ ಕಾರ್ಪೊರೇಟರ್ ಎಸ್ ರಾಜನವರು ಹೇಳಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜಕ್ಕೆ ಯಾವುದೋ ಶಾಪ ತಟ್ಟಿದೆ, ಆದ್ದರಿಂದ ನಾವು ಯಾವುದೇ ವಿಷಯಗಳಲ್ಲೂ ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ. ನಮ್ಮಲ್ಲಿ ಐಕ್ಯತೆ, ಸಾಮರಸ್ಯ, ಒಗ್ಗೂಡುವಿಕೆ ಹಾಗೂ ಸಮಾನತೆಯಲ್ಲಿ ತುಂಬಾ ಹಿಂದೆ ಉಳಿದಿದ್ದೇವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹಿಂದುಳಿಯಲು ನಮ್ಮಲ್ಲಿ ಇರುವಂತಹ ದುರಹಂಕಾರನೋ ಶಾಪವೋ ಅಥವಾ ಅಸೂಯೆಯೋ ನಮ್ಮ ಕುಲಬಂಧುಗಳಿಗೆ ತೋಚದೆ ಹಾಗೆ ಕಷ್ಟ ಸುಖಗಳನ್ನು ಅನುಭವಿಸಿಕೊಂಡು ಹಾಡಿಕೊಳ್ಳುವವರ ಮುಂದೆ ಅಂದುಕೊಳ್ಳುವವರ ಮುಂದೆ ಹಾಗೆ ಸಾಗಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ನಮ್ಮ ಸಮಾಜದ ಮುಖಂಡರು ಯೋಚಿಸಿ ಚರ್ಚಿಸಿ ಹಲವು ಪಂಡಿತೋತ್ತಮರನ್ನು ಭೇಟಿ ಮಾಡಿದ ಸಮಯದಲ್ಲಿ ಆ ಮಹನೀಯರುಗಳು ಸಮಾಜದ ವಿಚಾರಗಳನ್ನು ತಿಳಿದು ನಿಮ್ಮ ಮನೆ ದೇವರು ಯಾವುದು, ನಿಮ್ಮ ಕುಲದೇವರು ಯಾವುದು, ಹೀಗೆ ಏಕೆ ಮಾಡಿಕೊಂಡಿರಿ, ನಿಮ್ಮ ಕುಲದೇವರನ್ನು ಮರೆತು ಹೋಗಿದ್ದೀರಾ ಎಂಬುದಾಗಿ ತಿಳಿಸಿ ಕವಡೆ ಪಂಚಾಂಗವನ್ನು ತಿರುವಿ ನೋಡಿ ಮಾರ್ಚ್ 28 ಮೀನ ಮಾಸ ಉತ್ತರ ನಕ್ಷತ್ರ ನಿಮ್ಮ ಸಮಾಜದ ಏಳಿಗೆಯ ದಿನ, ಆ ದಿನವನ್ನು ಶುಭ ದಿನವೆಂದು ಪರಿಗಣಿಸಿ ಅಗ್ನಿವಂಶ ಕ್ಷತ್ರಿಯ ಸಮಾಜದವರು ವಾಸಿಸುವ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ, ಆಯಾ ಊರುಗಳಲ್ಲಿ ನಿಮ್ಮ ಸಮಾಜದ ಸಂಪ್ರದಾಯದಂತೆ ಯಜಮಾನರುಗಳು, ಆಣೆಕಾರರು, ಮುದ್ರೆಯವರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಹಿರಿಯವರು ಎಲ್ಲರೂ ಸೇರಿ ಶ್ರೀ ಅಗ್ನಿವಂದನಾಯ ಸ್ವಾಮಿ ಫೋಟೋ ಬಿಟ್ಟು ತುಪ್ಪದ ದೀಪ ಹಚ್ಚಿ ಹೆಸರುಬೇಳೆ ಪಾನಕ ಮಜ್ಜಿಗೆಯನ್ನು ನೈವೇದ್ಯ ಮಾಡಿ ಊರಿನಲ್ಲಿ ಹಂಚಿ ಹೀಗೆ ಮಾಡಿಕೊಂಡು ಬಂದರೆ ಕೆಲವೇ ವರ್ಷಗಳಲ್ಲಿ ನಿಮ್ಮ ಸಮಾಜ ಏಳಿಗೆಯಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಕೆಲವರು ಯೋಚಿಸಿ ನಮ್ಮ ಅಜ್ಜ ಅಜ್ಜಿಯವರು ಹೇಳುತ್ತಿದ್ದರು, ಕುಲಸ್ವಾಮಿ ಮುಂದೆ ಮನೆ ದೇವರು ಹಿಂದೆ ಎಂಬಂತೆ. ನಮ್ಮ ಸಮಾಜದ ತಪ್ಪು ಒಪ್ಪುಗಳನ್ನು ಇನ್ನು ಮುಂದೆಯಾದರೂ ತಿದ್ದಿಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಆಚರಿಸೋಣ ಎಂದು ತೀರ್ಮಾನಿಸಿ ಸಮಾಜದ ನಾಲ್ಕು ಕಟ್ಟೆ, ನಾಲ್ಕು ದೇಶದ ಯಜಮಾನರು, ಮುಖಂಡರುಗಳು ಸಭೆ ಸೇರಿ ತೀರ್ಮಾನಿಸಿ ಸುಮಾರು 1000 ಹಳ್ಳಿಗಳಲ್ಲಿ ಜಯಂತಿ ಆಚರಿಸಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಶ್ರೀ ಅಗ್ನಿವನ್ನಿರಾಯ ಸ್ವಾಮಿ ಫೋಟೋಗಳನ್ನು ಪ್ರಿಂಟ್ ಮಾಡಿಸಿ ಪ್ರತಿ ಕಟ್ಟೆ, ದೇಶ, ಹಳ್ಳಿ ಹಳ್ಳಿಗೂ ತಲುಪುವ ರೀತಿ ವ್ಯವಸ್ಥೆ ಮಾಡಿಕೊಂಡು ತಲುಪಿಸುತ್ತಿದ್ದಾರೆ ಎಂದು ಹೇಳಿದರು. ಹಲವರ ಶ್ರಮ ಮರೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಯಾರಿಂದಲೂ ಹಣವನ್ನು ಸಂಗ್ರಹ ಮಾಡಿರುವುದಿಲ್ಲ. ಉದ್ದೇಶ ಇಷ್ಟೇ, ನಮ್ಮ ಸಮಾಜದ ಬಂಧುಗಳ ಏಳಿಗೆಗಾಗಿ ಈ ಪ್ರಯತ್ನ. ಹಣ ಪಡೆಯದೆ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ. ಹಾಕಿದ ಲಕ್ಷಾಂತರ ರೂಪಾಯಿಗಳನ್ನು ನಮ್ಮ ಸಮಾಜದ ಬಾಂಧವರು ಚೆನ್ನಾಗಿ ಇರಲಿ ಎಂಬ ಉದ್ದೇಶದಿಂದ ಅಷ್ಟೇ. ಸೇವಾ ಮನೋಭಾವದಿಂದ ನಾವು ಚೆನ್ನಾಗಿ ಇರಬೇಕು, ನಮ್ಮವರು ಚೆನ್ನಾಗಿ ಇರಬೇಕು ಎಂಬ ಮನದಾಳದಿಂದ ಫೋಟೋಗಳನ್ನು ಕ್ಲಿಕ್ಸಲು ಕಲ್ಪಿಸುತ್ತಿದ್ದಾರೆ. ಅವರುಗಳ ಶ್ರಮಕ್ಕೆ 1000 ವಂದನೆಗಳು ಎಂದರು. ಇದೀಗ ಕೊರೋನಾ ಸಾಂಕ್ರಾಮಿಕ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶದಂತೆ ವಿಜೃಂಭಣೆಯಿಂದ ಜಾತ್ರೆ, ಹಬ್ಬ, ಸಭೆ, ಸಮಾರಂಭಗಳನ್ನು ನಡೆಸುವಂತೆ ಸೂಚನೆ ನೀಡಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನೀವುಗಳು ಎಲ್ಲಿ ವಾಸಿಸುತ್ತೀರೋ ಅಲ್ಲಲ್ಲೇ ಜಯಂತಿಯನ್ನು ಆಚರಿಸಿ ಎಂದು ಹೇಳಿದರು. ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೈಗಳಿಗೆ ಸ್ಯಾನಿಟೈಸರ್ ಉಪಯೋಗಿಸಿಕೊಂಡು ತಮ್ಮ ತಮ್ಮ ಊರು ಹಳ್ಳಿಗಳಲ್ಲಿ ಸರಳವಾಗಿ ಆಚರಿಸಿ ಎಂದು ಎಸ್ ರಾಜನವರು ತಿಳಿಸಿದ್ದಾರೆ.